ನ್ಯಾಯಾಲಯದ ಆದೇಶದಂತೆ ರಾಜ್ಯ ಸಾರಿಗೆ ನೌಕರರ ಮುಷ್ಕರವು ಅಂತ್ಯಗೊಂಡಿದೆ. ಎಲ್ಲಾ ನೌಕರರು ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಆದರೆ ಸರ್ಕಾರದ ಆದೇಶ ಲೆಕ್ಕಿಸದೆ ಮುಷ್ಕರಕ್ಕಿಳಿದ 38 ನೌಕರರನ್ನ ಶಿವಮೊಗ್ಗ ಡಿವಿಷನ್ ಇಂದ ವರ್ಗಾವಣೆ ಮಾಡಲಾಗಿದೆ. 28 ಜನರನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. 9 ಮಂದಿಯನ್ನ ಅಮಾನತು ಮಾಡಲಾಗಿದೆ. ಮುಷ್ಕರ ಸ್ಥಗಿತಗೊಂಡ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿರುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಮುಂಚಿನಂತೆ ಬಸ್ಗಳು ಸಂಚರಿಸಿದವು. ಶಿವಮೊಗ್ಗ ಡಿವಿಷನ್ನಲ್ಲಿ ಇಂದು ಒಟ್ಟು 1500 ಬಸ್ಗಳ ಸಂಚಾರ ಆರಂಭಗೊಂಡಿದೆ. 6ನೇ ವೇತನ ಆಯೋಗವನ್ನ ಜಾರಿಗೆ ತರಲು ಸರ್ಕಾರದ ವಿರುದ್ಧ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಮುಷ್ಕರ ಆರಂಭಿಸಿದರು. ಮುಷ್ಕರ ನಿಲ್ಲಿಸಲು ಸರ್ಕಾರ ಹಲವಾರು ಪ್ರಯತ್ನ ನಡೆಸಿತ್ತು. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಖಾಸಗಿ ಬಸ್ಗಳ ಸೇವೆಯನ್ನ ಆರಂಭಿಸಿತ್ತು. ಆದರೂ ಪ್ರಯಾಣಿಕರ ಸಮಸ್ಯೆ ಬಗೆಹರಿದಿರಲಿಲ್ಲ. ಈಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಶಾಲೆಗೆ. ಈಗ ಏಕ್ಸನ್ ಬಿಡ್ಬೇಕು ಅಂದ್ರೆ ಹೆಂಗೆ? ಮಕ್ಕಳು ಲಗೇಜ್ ತಗೊಂಡು ಕರ್ಕೊಂಡು ಹೋಗ್ಬೇಕಲ್ಲ ಊರಿಗೆ, ಭಾರಿ ಸಮಸ್ಯೆ ಆಗಿತ್ತು. ಹಾಸ್ಟೆಲಲ್ಲೆಲ್ಲ ಮುಚ್ಚಿ ಹಾಕ್ತಿದ್ದಾರೆ, ಏನು ಸಮಸ್ಯೆ ಇಲ್ಲ. ಆ ಥರ ಬೇಕೇ ಬಿಟ್ಟು ಈಗ ಹಾಸ್ಟೆಲಾಗೆ ಇದ್ದಕ್ಕಿದ್ದಂಕಲೇ ಖಾಲಿ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಈಗ ಅಲ್ಲಿಂದ ನಾವು ಹಳ್ಳಿಯಿಂದ ಬಂದು ಸಮಸ್ಯೆ, ಎಷ್ಟು ಸಮಸ್ಯೆ ಈ ಥರ ಮಾಡ್ತಿದ್ದಾರೆ ಈಗ. ಈಗೇನು, ನಿನ್ನೆ ನಮ್ಮ ಕಳೆದ 7ನೇ ತಾರೀಕಿಂದ ನಮ್ಮ ಸಿಬ್ಬಂದಿಗಳೇನು ಮುಷ್ಕರ ಕೈಗೊಂಡಿದ್ರು. ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ವಾಪಸ್ ತೊಗೊಂಡಿರೋದ್ರಿಂದ ಹಿಂತೆಗೆದುಕೊಂಡಿರೋದ್ರಿಂದ ನಿನ್ನೆ ಸಂಜೆಯಿಂದಲೂ ಕೂಡ ಸಹಜವಾಗಿ ನಮ್ಮ ಸಾರಿಗೆ ಸ್ಥಿತಿ ಸಹಜ ಸ್ಥಿತಿ ಬರ್ತಾ ಇದೆ. ಇವತ್ತು ಕೂಡ ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಕಡೆ ನಮ್ಮ ವಾಹನಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ. ಬೆಂಗಳೂರು ಕಡೆ, ಮೈಸೂರು, ಹಾಸನ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಸಾಗರ, ಎಲ್ಲ ಕಡೆಯೂ ಕೂಡ ಸಾಕಷ್ಟು ಗಾಡಿಗಳು ನಮ್ಮಲ್ಲಿ ಬರ್ತಾಯಿದ್ದಾವೆ. ಸುಮಾರು ಏನು ನಮಗೆ ಈ ಮಧ್ಯಾಹ್ನದಷ್ಟೊತ್ತಿಗೆ ಸುಮಾರು 550 ಡಿಪಾರ್ಚರ್ಗಳು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಆಗಬೇಕಿತ್ತು. ಅದರಲ್ಲಿ ಸುಮಾರು 450ಕ್ಕಿಂತ ಹೆಚ್ಚು ಡಿಪಾರ್ಚರ್ ಈಗ ಆಲ್ರೆಡಿ ಆಗಿದ್ದಾವೆ. ಮತ್ತು ಹೊರಗಡೆ ವಿಭಾಗಗಳಿಂದ, ಹೊರಗಡೆ ಏನು NE KSRC, NWKSRCಯಿಂದ ಬರ್ತಕ್ಕಂಥ ಎಲ್ಲ ವಾಹನಗಳು ಈಗ ಬರ್ತಾ ಇದ್ದಾವೆ. ಸೊ ಏನಂದರೆ ಈಗ ಗೈಡ್ಲೈನ್ಸ್ ಕೋವಿಡ್ ಜಾಸ್ತಿ ಇರೋದ್ರಿಂದ 50% ಪ್ರಯಾಣಿಕರನ್ನು ನಮ್ಮ ಕೇಂದ್ರ ಕಚೇರಿ ಆದೇಶದ ಪ್ರಕಾರ ಸೀಟ್ ಕೆಪಾಸಿಟಿ ಏನು ಇರ್ತೋ ಅದರಲ್ಲಿ 50% ಅಷ್ಟು ಪ್ರಯಾಣಿಕರನ್ನು ಮಾತ್ರ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಯಾಕೆಂದರೆ ಕೋವಿಡ್ಡು ಭಾಳ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಿರೋದ್ರಿಂದ ಪ್ರಯಾಣಿಕರಲ್ಲೂ ಕೂಡ ಈ ಜಾಗೃತಿ ಮೂಡಿಸುವ ಸಲುವಾಗಿ ಮತ್ತು ಎಲ್ಲರ ಆರೋಗ್ಯ ಹಿತದೃಷ್ಟಿಯಿಂದ ಸಂಸ್ಥೆ ಈ ಒಂದು ಇದನ್ನು ಕೈಗೊಂಡಿದೆ. ಸಹಜ ಸ್ಥಿತಿಗೆ ಬರ್ತಾ ಇದೆ. ನಾರ್ಮಲ್ಲಾಗಿ ಪ್ರಯಾಣಿಕರ ಸಂಖ್ಯೆಯೂ ಕೂಡ ವಿರಳವಾಗಿದೆ. ವಾಹನ ಸಂಖ್ಯೆ ಜಾಸ್ತಿ ಆಗ್ತದೆ, ಪ್ರಯಾಣಿಕರ ಸಂಖ್ಯೆ ವಿರಳವಾಗ್ತದೆ. ಕೋವಿಡ್ ಜಾಸ್ತಿ ಆಗಿರೋದ್ರಿಂದ ಪ್ರಯಾಣಿಕರು ಕೂಡ ಬಸ್ ನಿಲ್ದಾಣಗಳಿಗೆ ಬರೋದು ಕೂಡ ಕಡಿಮೆ ಆಗಿದೆ. ನೈಟ್ 9 ಗಂಟೆ ನಂತರ ಏನು ಬೆಳಗ್ಗೆ 6 ಗಂಟೆ ತನಕ ಕರ್ಫ್ಯೂ ಅವಧಿ ಇದೆ. ಈ ಪೀರಿಯಡಲ್ಲಂತೂ ಜನಗಳು ಬಸ್ ಸ್ಟ್ಯಾಂಡ್ ಕಡೆ ಯಾರು ಬರ್ತಾ ಇಲ್ಲ. ನೈಟು ಕೂಡ ಕೆಲವು ಗಾಡಿಗಳನ್ನು ನಾವು ಕಡಿಮೆ ಮಾಡಿದ್ದೀವಿ. ಈ ವೋಲ್ವೋ ಗಾಡಿಗಳನ್ನ ಸೀಟ್ಗಳನ್ನು ರಿಸರ್ವೇಷನ್ ಕಡಿಮೆ ಆಗಿರೋದ್ರಿಂದ ರದ್ದು ಮಾಡಿದ್ದೀವಿ ಕೆಲವು ಮಾರ್ಗಗಳನ್ನು. ಅವಶ್ಯಕತೆ ಯಾವ ಕಡೆ ಜಾಸ್ತಿ ಇದೆಯೋ ಆ ಕಡೆಗೆ ಮಾತ್ರ ನಾವು ವಾಹನಗಳನ್ನು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ.